ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ನೀವು ಹೇಗೆ ಕಿವಿಗೊಡಬೇಕೆಂಬುವುದನ್ನು ಗಮನಿಸಿ ರೇ ಪುಟ ತ್ರೀ ಸೆವೆನ್ ಫೋರ್ ಸಿಕ್ಸ್ ಪುಟದ ಸಂಖ್ಯೆ ಎಪ್ಪತ್ತಾರು ಎಪ್ಪತ್ತ ಏಳು ಒಳ್ಳೆಯ ಮರವು ಕಳಪೆ ಹಣ್ಣನ್ನು ಕೊಡಲು ಸಾಧ್ಯವಿಲ್ಲ ಇಲ್ಲವೇ ಹುಳುಕು ಅಥವಾ ಕ್ಷೀಣವಾದ ಮರವು ಒಳ್ಳೆಯ ಹಣ್ಣನ್ನು ಕೊಡದು ಕರ್ತನ ಜನರಲ್ಲಿ ಪ್ರತಿಯೊಬ್ಬನು ದೇವರ ವಾಕ್ಯವೆಂಬ ಕನ್ನಡಿಯ ಮುಂದೆ ನಿಂತು ತನ್ನನ್ನು ತಾನು ಪರೀಕ್ಷಿಸಿಕೊಂಡು ತನ್ನ ಗುಣ ನಡತೆ ಮನೋಪ್ರವೃತ್ತಿಗಳು ದೇವರು ಬಯಸುವ ಮಟ್ಟಕ್ಕೆ ಹೋಲಿಕೆ ಇರುವುದೋ ಇಲ್ಲವೋ ಎಂಬುವುದನ್ನು ಕಂಡುಕೊಳ್ಳಬೇಕಿದ್ದರು ಫಲಗಳ ವಿಷಯವಾಗಿ ಅದು ಒಳ್ಳೆಯದೇ ಅಥವಾ ಕೆಟ್ಟದ್ದೇ ಎಂಬುದರ ಬಗ್ಗೆ ನಿರ್ಧರಿಸಲು ಕರ್ತನ ಜನರಲ್ಲಿ ಪ್ರತಿಯೊಬ್ಬನೂ ತನ್ನ ವಿಷಯವಾಗಿಯೂ ಹಾಗೂ ಇತರರ ವಿಷಯವಾಗಿಯೂ ನ್ಯಾಯವಾಗಿ ವಿಚಾರಣೆ ಮಾಡಿ ತೀರ್ಮಾನ ತೆಗೆದುಕೊಳ್ಳಲು ಕರೆ ನೀಡಲಾಗಿರುವುದು ಅಂದರೆ ತನ್ನ ಸ್ವಂತ ಜೀವಿತದ ಬಗೆಗೆ ಗುರುತುಗಳಾಗಿ ನಮ್ಮಲ್ಲಿ ಉಂಟು ಮಾಡುವ ಪರಿಣಾಮಗಳು ಮತ್ತು ಫಲಿತಾಂಶಗಳು ಯಾವ ರೀತಿಯವುಗಳೆಂಬುವುದನ್ನು ಮತ್ತು ನನ್ನ ನೆರೆಯವನಾದ ನನ್ನ ಸಹೋದರನ ಜೀವಿತದ ಬಗೆಗೆ ಗುರುತುಗಳಾಗಿ ಅವನಲ್ಲಿ ಉಂಟಾಗುವ ಪರಿಣಾಮಗಳು ಮತ್ತು ಫಲಿತಾಂಶಗಳು ಯಾವ ರೀತಿಯವುಗಳೆಂಬುವುದನ್ನು ವಿಚಾರಿಸಿ ತಿಳಿದುಕೊಳ್ಳಲು ಕರೆ ನೀಡಲಾಗುವು ಲಾಗಿರುವುದು ಇದು ತನ್ನ ಮಂದೆಯ ನಾಯಕರಿಗೆ ವಿಶೇಷವಾಗಿ ಅನ್ವಯವಾಗುವ ಗುಣ ನಮ್ಮ ಕರ್ತನು ತಿಳಿಸಿರುವನು ಅವರು ಒಳ್ಳೆಯ ಮಾದರಿಗಳಾಗಿ ಒಳ್ಳೆಯ ಫಲಗಳಿಂದ ತುಂಬಿದವರಾಗಿರಬೇಕು ಈ ಒಳ್ಳೆಯ ಫಲಗಳ ಫಲಗಳನ್ನೇ ಅವರು ಒಳ್ಳೆಯ ಸ್ವಸ್ಥವಾದ ನಡತೆಗಳಿಗೆ ಒಂದು ಪರೀಕ್ಷಾರ್ಥವಾಗಿ ಹುಡುಕಲ್ಪಡಬೇಕು ಅದು ಕರ್ತನಿಗೆ ಪೂರ್ಣವಾಗಿ ಹೊಂದಿಕೊಂಡಿರಬೇಕು ಎಲ್ಲರೂ ಅಪರಿಪೂರ್ಣವಾದವರು ಮತ್ತು ಅತ್ಯುತ್ತಮವಾದ ಉದ್ದೇಶಗಳಿಂದ ಕೂಡಿದ್ದಾಗ್ಯೂ ನಾವು ಮಾಡಬೇಕೆಂದಿರುವುಗಳನ್ನು ಮಾಡಲು ಸಾಧ್ಯವಾಗುವುದೆಂಬುದು ನಿಜವಷ್ಟೇ ಆದರೂ ಕರ್ತನ ಜನರಲ್ಲಿ ಅತಿ ಬಲಹೀನರಾದವರು ಇತರ ಸಹೋದರರು ಗ್ರಹಿಸಲಾಗುವಂಥ ಕೆಲವು ಫಲಗಳನ್ನು ಹೊಂದಿರಬೇಕು ಮತ್ತು ಈ ಫಲಗಳನ್ನು ಸಹೋದರರು ದೇವ ನೇಮಿತ ಗುಣಪಟ್ಟದ ಗುಣಮಟ್ಟದ ಅನುಸಾರ ಅಂದರೆ ಶರೀರ ಭಾವಕ್ಕೆ ಅನುಸಾರವಾಗಿರದೆ ಆತ್ಮಿಕ ಭಾವಾನುಸಾರವಾಗಿ ಅದರ ಮನೋಸಂಕಲ್ಪ ಉದ್ದೇಶಗಳನ್ನು ಅಂಗೀಕರಿಸಬೇಕು ಹೀಗಿರಲು ಪ್ರತಿಯೊಬ್ಬ ದೇವರ ಮಗನು ತನ್ನ ಸಹೋದರರ ಮುಂದೆ ಹಾಗೂ ಲೋಕದ ಎದುರಿನಲ್ಲಿ ಎಲ್ಲ ವಿಷಯಗಳಲ್ಲಿಯೂ ಪರಲೋಕದಲ್ಲಿರುವ ತಂದೆಯ ಚಿತ್ತವನ್ನು ಕೈಗೊಂಡು ನಡೆಯುವುದರಲ್ಲಿ ತಮ್ಮ ಪ್ರಾಮಾಣಿಕತೆ ನಂಬಿಗಸ್ತವಾದ ಉದ್ದೇಶಗಳು ಪ್ರತಿಷ್ಠಿತವಾದ ಹೃದಯ ಮನಸ್ಸು ಸಂಕಲ್ಪ ಇವುಗಳನ್ನು ತೋರ್ಪಡಿಸಬೇಕು ಪ್ಯಾಲೆಸ್ತೀನ ದೇಶದಲ್ಲಿ ಈ ದಿನದವರೆಗೂ ಹಣ್ಣಿನ ಮರಗಳಿಗೆ ತೆರಿಗೆಯನ್ನು ವಿಧಿಸಲಾಗುವುದು ಆದುದರಿಂದ ಯಾವ ಮರಗಳಲ್ಲಿ ಫಲವಿರುವುದಿಲ್ಲವೋ ಯಾವ ಮರವು ಈಚು ಫಲಗಳನ್ನು ನೀಡುವುದೋ ಆ ಮರಗಳನ್ನು ಸಹಿಸಲಾಗುವುದಿಲ್ಲ ಏಕೆಂದರೆ ಅದು ಆದಾಯ ತರುವ ಬದಲು ನಷ್ಟವನ್ನು ಉಂಟು ಉಂಟು ಮಾಡಿರುತ್ತದೆ ಹೀಗೆಯೇ ನೀಡಲಾಗಿರುವ ಆಶ್ವಾಸನೆ ಅದೇನೆಂದರೆ ಕರ್ತನು ಅಂತ್ಯದಲ್ಲಿ ಫಲ ಕೊಡದಿರುವ ಪ್ರತಿಯೊಬ್ಬರನ್ನು ತೆಗೆದುಹಾಕುವನು ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದುಹಾಕುತ್ತಾನೆ ಆದರೆ ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ ನಮ್ಮ ಕರ್ತನು ಯಹೂದ್ಯ ಜನಾಂಗವನ್ನು ಸೂಚಿಸಲು ಮತ್ತು ಅದು ಅಪೇಕ್ಷಿತ ಫಲಗಳನ್ನು ಕೊಡಲಿಲ್ಲವೆಂಬುದನ್ನು ತೋರಿಸಿಕೊಡಲು ಈ ಕಾರಣದಿಂದ ಅದು ಕಡಿದು ಹಾಕಲ್ಪಟ್ಟು ನಾಶವಾಯಿತೆಂಬುದನ್ನು ಹೇಳಲು ಅಂಜೂರ ಮರದ ದುಷ್ಟಾಂತವನ್ನು ಬಳಸಿಕೊಂಡಿದ್ದನು ಯಹೂದ ಜನಾಂಗವನ್ನು ಸಂಪೂರ್ಣವಾಗಿ ನಾಶ ಮಾಡಿದ ಸಾಂಕೇತಿಕವಾದ ಅಗ್ನಿಯು ಅವರ ಅಂಜೂರ ಮರವನ್ನು ನಾಶಗೊಳಿಸಿತು ಕರ್ತನಿಂದ ಯಹೂದ್ಯರು ನಿಜವಾಗಿಯೂ ಒಂದು ಹೆಚ್ಚಿನ ಆಶೀರ್ವಾದವನ್ನು ಪಡೆಯಲಿರುವರು ಆದರೆ ಆತನು ಪ್ರವಾದಿಗಳ ಮೂಲಕವಾಗಿ ತಿಳಿಸಿರುವಂತೆ ಅದು ಅವರ ಒಡಂಬಡಿಕೆಯ ಅನುಸಾರವಲ್ಲ ಇಸ್ರಾಯಲ್ಲರಿಗೂ ಮತ್ತು ಎಲ್ಲ ಜನಾಂಗಗಳಿಗೂ ಮುಂದೆ ಉಂಟಾಗುವ ಆಶೀರ್ವಾದವು ಹೊಸ ಒಡಂಬಡಿಕೆಯ ಅನುಸಾರವಾಗಿರುವುದು ಇದೇ ರೀತಿಯಲ್ಲಿ ಸುವಾರ್ಥ ಯುಗದ ಅಂತ್ಯದಲ್ಲಿ ಕರ್ತನ ಜನರಿಗೆ ಅವರ ಒಳ್ಳೆಯ ಅಥವಾ ಕೆಟ್ಟ ಫಲಗಳ ವಿಷಯವಾಗಿ ಅರಿಯಲು ಒಂದು ವೈಯಕ್ತಿಕವಾದ ಪರೀಕ್ಷೆ ಇರುವುದು ಮಾತ್ರವಲ್ಲದೆ ಒಂದು ವ್ಯವಸ್ಥೆಯಾಗಿ ಕ್ರೈಸ್ತ ಸಮುದಾಯವು ಪೂರ್ಣವಾಗಿ ಫಲವಿಲ್ಲದಾಗಿಯೂ ಅತೃಪ್ತಿಕರವಾಗಿಯೂ ಕಂಡುಬರುವುದು ಮತ್ತು ಕರ್ತನ ನಿಜವಾದ ಭಕ್ತರು ಆಯಲ್ಪಟ್ಟು ಮಹಿಮಾ ಪದವಿಗೆ ಸೇರಿದ ನಂತರ ಈ ಮರವು ಒಂದು ವ್ಯವಸ್ಥೆಯಾಗಿ ಮಹಾ ಸಂಕಟದ ಕಾಲದಲ್ಲಿ ನಾಶವಾಗಿ ಹೋಗುವುದು ಮತ್ತು ಇದರ ಜೊತೆಯಲ್ಲಿಯೇ ಈ ಸುವಾರ್ಥ ಯುಗವು ಪೂರ್ಣಗೊಂಡು ನೂತನ ವ್ಯವಸ್ಥೆಯು ಒದಯಿಸುವುದು ಸಾವಿರ ವರ್ಷದ ಆಳ್ವಿಕೆಯ ಕಾಲದಲ್ಲಿನ ಹೊಸ ಒಣಬಡಿಕೆಯ ಮೂಲಕವಾಗಿ ಕ್ರೈಸ್ತ ಸಮೂಹವು ನಿಜವಾಗಿಯೂ ಆಶೀರ್ವಾದ ಅನುಗ್ರಹಗಳನ್ನು ಹೊಂದುವವರಾದರೂ ಈಗಿನ ಕಾಲದಲ್ಲಿ ದೊರೆಯುವ ಅಬ್ರಹಾಮನ ಒಡಂಬಡಿಕೆಯ ಅನುಸಾರವಾದ ವಿಶೇಷ ಸೌ ಸೌಭಾಗ್ಯ ಸವಲತ್ತು ಮತ್ತು ಸದಾ ಅವಕಾಶಗಳು ಅವರಿಗೆ ಇನ್ನೆಂದಿಗೂ ಲಭಿಸದೆ ಹೋಗುವುದು